ತನ್ವೀರ್ ಮಾಡುವುದಕ್ಕಾಗಿಯೇ ಬರುವುದಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಡಿಜಿಪಿ ಅಲೋಕ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ ಬೆಳಗಾವಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿಚಾರವಾಗಿ ಎಂಇಎಸ್ ಕಾರ್ಯಕರ್ತರ ಮನವಿಗೆ ಸ್ಪಂದಿಸಿ ಡಿಸೆಂಬರ್ 3ರಂದು ಬೆಳಗಾವಿಗೆ ಬರುವುದಾಗಿ ಮಹಾರಾಷ್ಟ್ರ ಸಚಿವರು ತಿಳಿಸಿದ್ದಾರೆ ಆದರೆ ಬೆಳಗಾವಿಗೆ ಆಗಮಿಸುವ ಸಚಿವರು ಸ್ವತಂತ್ರವಾಗಿ ಬಂದು ಹೋಗಲು ಅಡ್ಡಿಲ್ಲ ತರ್ಲೆ ಮಾಡುವುದಕ್ಕಾಗಿಯೇ ಬರುವುದಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಡಿಜಿಪಿ ಅಲೋಕ್ ಕುಮಾರ್ ಎಚ್ಚರಿಕೆ ರವಾನಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಡಿಜಿಪಿ ಅಲೋಕ್ ಕುಮಾರ್ ಮಹಾರಾಷ್ಟ್ರದಿಂದ ಸಚಿವರು ಮತ್ತು ಇತರ ವ್ಯಕ್ತಿಗಳು ಸ್ವತಂತ್ರವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೆಳಗಾವಿಗೆ ಬಂದು ಹೋಗುತ್ತಾರೆ ಆದರೆ ತರ್ಲೆ ಮಾಡುವುದಕ್ಕಾಗಿ ಬೆಳಗಾವಿಗೆ ಬಂದರೆ ಖಂಡಿತವಾಗಿಯೂ ನಾವು ಕ್ರಮ ಕೈಗೊಳ್ಳುತ್ತೇವೆ ಯಾರ ಜೊತೆಗೂ ಸಮಾಲೋಚನೆ ಮಾಡಲಿಕ್ಕೆ ಯಾರ ಮನೆಯಲ್ಲೂ ಊಟ ಮಾಡಲಿಕ್ಕೆ ಯಾರದೋ ಮದುವೆಗೆ ಬಂದರೆ ನಾವೇನು ಮಾಡೋಕ್ಕಾಗಲ್ಲ ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಎಂದು ನೋಡಿಕೊಂಡು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಲು ಪ್ರಯತ್ನಿಸುವುದು ಕಂಡು ಬಂದರೆ ಅಥವಾ ತರಲೆ ತಂಟೆ ಮಾಡೋಕೆ ಮುಂದಾದರೆ ಖಂಡಿತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಯಾವುದು ಆಕ್ಟಿವಿಟಿಯಿಂದ ಯಾವುದು ಚಟುವಟಿಕೆಯಿಂದ ಕಾನೂನು ವ್ಯವಸ್ಥೆಗೆ ಅದು ಅದು ವ್ಯತಿರಿಕ್ತವಾಗಿ ಏನಾದರೂ ಕ್ರಮ ಇದು ಪರಿಣಾಮ ಬೀಳೋದು ಅದು ಸಾಧ್ಯತೆ ಇದ್ರೆ ನಾವು ಅದು ಅಲೋ ನಾವು ಮಾಡೋದಿಲ್ಲ ಯಾವುದು ಶಾಂತಿಯುತವಾಗಿ ಯಾವುದೇನು ಪೂಜೆ ಮಾಡಲಿಕ್ಕೆ ಬರ್ತಾರೆ ಯಾರದು ಒಂದು ಮದುವೆಗೆ ಬರ್ತಾರೆ ಯಾಕೆ ಅದಕ್ಕೆ ನಿಬಂಧನೆ ಇಲ್ಲ ಆದರೆ ಕಾನೂನು ವ್ಯವಸ್ಥೆ ಭಂಗ ಆಗೋದ ರೀತಿಯಲ್ಲಿ ಏನಾದರೂ ಚಟುವಟಿಕೆ ಯಾರು ಮಾಡಲಿಕ್ಕೆ ಬಂದರೆ ಮತ್ತೆ ನಾವು ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸುತ್ತೇವೆ